ಅಂದು ನಾನು ಹೆಚ್ಚೇ ಸಂತಸದಲ್ಲಿದ್ದೆ. ಏಕೆಂದರೆ ರಾಜಕುಮಾರ್ರವರ ಕಸ್ತೂರಿ ನಿವಾಸವನ್ನು ಕಲ್ಲರ್ನಲ್ಲಿ ಕಣ್ತುಂಬಿಕೊಳ್ಳುವ ಖುಷಿ. ಇದೇ ಖುಷಿಯಲ್ಲಿ 4:30 ಹೊತ್ತಿಗೆ ಮನೆಯ ಹತ್ತಿರದ ಉಮಾಚಿತ್ರ ಮಂದಿರಕ್ಕೆ ಸಿನಿಮಾ ಕುರಿತು ಚಿಂತಿಸುತ್ತಾ ಬೀರಬೀರನೆ ನಡೆಯುತ್ತಾ ಕೇವಲ 5 ನಿಮಿಷಕ್ಕೆ ಬಾಕ್ಸ್ ಆಫೀಸ್ ಮುಂದೆ ನಿಂತು ಬಿಟ್ಟಿದ್ದೆ. ಹೆಗಲ ಮೇಲೆ ಬಿಳಿ ಬಣ್ಣದ ಪಾರಿವಾಳ, ಆ ಬೃಹದಾಕಾರದ ಕಟೌಟ್ನಲ್ಲಿ ಮುಗ್ಧ ಮಗುವಿನ ಶುದ್ಧ ನಗುವ ಬೀರುತ್ತಿರುವ ಡಾಕ್ಟರ್ ರಾಜ್ಕುಮಾರ್ರವರ ಮುಖ, ಮುಖ ಬಿಟ್ಟು ಮಿಕ್ಕೆಲ್ಲಾ ಜಾಗಗಳಲ್ಲೂ ಅಣ್ಣನ ಅಭಿಮಾನಿಗಳು ಅವರನ್ನು ಮುತ್ತಿಕೊಂಡಿರುವಂತೆ ತುಂಬಿ ಹೋಗಿರುವ ಹೂಮಾಲೆ, ಇವನ್ನೆಲ್ಲ ನೋಡುತ್ತಾ ಬಾಕ್ಸ್ ಆಫೀಸ್ ಕಿಂಡಿ ಇಣುಕಿದೆ. ಟಿಕೆಟ್ ಹರಿದು ನಟ ಸಾರ್ವಭೌಮನ ದರ್ಶನ ಮಾಡಿಸುವ ಆಸೆ ಈಡೇರಿಸುವ ವ್ಯಕ್ತಿ ಕಾಣಲೇ ಇಲ್ಲ. ಥಿಯೇಟರ್ನ ಗೇಟೊಳಗೆ 50 ಜನ ಎಲ್ಲೆಂದರಲ್ಲಿ ಚದರಿ ನಿಂತಿದ್ರು. ಯುವಕರ ಗುಂಪು, ಅಣ್ಣೋರ ಚಿತ್ರವಿರುವ ಟೀಶರ್ಟ್ ಅನ್ನು ಧರಿಸಿರುವ ಅವರ ಯಾವುದೋ ಅಭಿಮಾನಿಗಳ ಸಂಘದ ಹುಡುಗರು, ಕೈಯಲ್ಲಿ ತುಂಡು ಬೀಡಿ ಹಿಡಿಕೊಂಡು ಏನೋ ಊರಿನ ಉಸಾಬಾರಿಗಳನ್ನು ಕೆದಕಿ ಮಾತನಾಡುತ್ತಿರುವ ಮುದುಕರು, ಕೆಲ ಹೆಂಗಸು ಮಕ್ಕಳು, ಹೀಗೆ ಎಲ್ಲಾ ವಯಸ್ಸಿನ ಅಭಿಮಾನಿಗಳು ಅದಾಗಲೇ ಬಂದು ನೆರೆದಿದ್ರು. ಇನ್ನೂ ಬಾಕ್ಸ್ ಆಫೀಸ್ನಲ್ಲಿ ಟಿಕೆಟ್ ಕೊಡಲು ಶುರು ಮಾಡೇ ಇರಲಿಲ್ಲ. ನಾನು ಮೂಲೆಯಲ್ಲಿ ಖಾಲಿ ಇದ್ದ ಕಲ್ಲಿನ ಬೆಂಚಿನ ಮೇಲೆ ಹೋಗಿ ಕೂತೆ. ಬಾಕ್ಸ್ ಆಫೀಸ್ ಬಳಿಯೇ ಇದ್ದ ಕಲ್ಲಿನ ಬೆಂಚ್ ಆರಿಸಿಕೊಂಡಿದ್ದು ಬಾಕ್ಸ್ ಆಫೀಸ್ನ ಕಿಂಡಿಯೊಳಗೆ ಕೈ ಬೆರಳುಗಳು ಕಂಡ ಕೂಡಲೇ ಓಡಿ ಹೋಗಿ ಮುಂದೆ ನಿಲ್ಲೋದಕ್ಕೆ. ಆ ಅಭಿಮಾನಿ ಸಂಘದ ಹುಡುಗರು ಒಂದು ತಟ್ಟೆ ತುಂಬ ಪಲಾವು, ಮೊಸರನ್ನ, ಮೈಸೂರು ಪಾಕ, ಹೀಗೆ ಇವೆಲ್ಲವನ್ನು ತುಂಬಿ ಕೊಡುತ್ತಾ ಬರುತ್ತಿದ್ದರು. ಅವರನ್ನೇ ನೋಡುತ್ತಾ ಮಗ್ನನಾಗಿದ್ದೆ. ನನಗೆ ನನ್ನ ಪಕ್ಕಕ್ಕೆ ಬಂದು ಕುಳಿತುಕೊಂಡಿದ್ದ ವ್ಯಕ್ತಿಯೊಬ್ಬ ಮಾತನಾಡಲು ಆರಂಭಿಸುವವರೆಗೂ ನನ್ನ ಪಕ್ಕ ಯಾರು ಕುಳಿತಿದ್ದರೆಂದು ತಿಳಿದೇ ಇರಲಿಲ್ಲ. ಆ ವ್ಯಕ್ತಿ, ಸರ್ ದುಡ್ಡು ಬೆಳೆಸ್ಕೊಂಡಿದ್ದೀರಾ ನೋಡಿ ಎಂದು ನನ್ನನ್ನು ಎಚ್ಚರಗೊಳಿಸಿದ. ಆ ದುಡ್ಡನ್ನು ಕೈಲಿಟ್ಟ. ಅದೇ ಸಮಯಕ್ಕೆ ಆ ಅಭಿಮಾನಿ ಹುಡುಗರು ಪಲಾವ್ ತಟ್ಟೆಯನ್ನು ನಮ್ಮಿಬ್ಬರ ಕೈಲೂ ಇಟ್ಟರು. ಅದನ್ನು ತಿನ್ನಲು ನಾ ಶುರು ಮಾಡಿದೆ. ಆತ ಅದನ್ನೇ ನೋಡುತ್ತಾ ಸುಮ್ಮನೆ ಕೂತಿದ್ದ. ಬಿಸಿ ಬಿಸಿಯಾಗಿ ನನ್ನ ಗಂಟಲನ್ನು ಸವರಿ ನನ್ನ ಉದರಕ್ಕೆ ಒಂದೊಂದೇ ತುತ್ತಾಗಿ ಸೇರುತ್ತಿದ್ದ ಪಲಾವು, ಆಗಾಗೆ ನನ್ನ ನಾಲಿಗೆಗೆ ಖುಷಿ ನೀಡುತ್ತಿದ್ದ ಮೈಸೂರು ಪಾಕು, ಇವನ್ನೆಲ್ಲ ತಿಂದು ಮುಗಿಸಿದೆ. ಇನ್ನೇನು ಮೊಸರನ್ನ ತಿನ್ನಲು ಪ್ರಾರಂಭಿಸಬೇಕು. ಆಗ ಆತನನ್ನು ನೋಡಿದೆ. ಆತ ಒಂದಗಳನ್ನು ತಿಂದೇ ಇರಲಿಲ್ಲ. ನಾನು, ಯಾಕೆ ಸರ್ ಯಾಕೆ ಸುಮ್ಮನೆ ಕೂತಿದ್ದೀರಾ, ತಿನ್ನಿ ಎಂದೆ. ಏನಿಲ್ಲ ಸರ್, ಏನೋ ಹಳೆದೆಲ್ಲ ನೆನಪು ಬಂತು, ಅದಕ್ಕೆ ಸುಮ್ಮನಾದೆ ಎಂದ. ನಾನು, ಏನ್ ಸರ್ ಅಂತ ಕೇಳಿದೆ. ಸರ್, ನಾನು ತಿರುಮಕೂಡ್ಲನವನು. ಅಪ್ಪನೂ ಅಣ್ಣವ್ರ ದೊಡ್ಡ ಅಭಿಮಾನಿ ಸರ್. ಅಣ್ಣವ್ರ ಶೂಟಿಂಗೆ ಅಂತ ನಮ್ಮೂರಿಗೊಂದ್ಸತಿ ಬಂದಾಗ ಅಪ್ಪ ಹೇಗೋ ಕಷ್ಟಪಟ್ಟು ಅವ್ರನ್ನ ನೋಡ್ಬೇಕು ಅಂತ ಹೋದ್ರಂತೆ. ಆದ್ರೆ ನೋಡಕ್ಕಾಗಿರ್ಲಿಲ್ವಂತೆ. ಅಪ್ಪ ಅಣ್ಣವ್ರನ್ನ ಎಷ್ಟು ಇಷ್ಟಪಡ್ತಿದ್ರಂದ್ರೆ ಅವರ ಒಂದು ಸಿನಿಮಾನೂ ಮಿಸ್ ಮಾಡ್ತಾ ಇರಲಿಲ್ಲ. ಒಂದಿನ ಹೊಲದಲ್ಲಿ ಕೆಲಸ ಮಾಡುವಾಗ ಲಕ್ವ ಹೊಡೆದಂತಾಗಿ ಹಾಸಿಗೆ ಹಿಡಿದ್ಬಿಟ್ರು. ಹೇಗೋ ಅಪ್ಪನ ನೋಡ್ಕೊಂತಿದ್ದೆ ಸರ್. ಅವ್ರು ಯಾವಾಗಲೂ ನನ್ನ ಹತ್ರ ಒಂದು ಮಾತು ಹೇಳೋರು, ನಾನು ಜಾಸ್ತಿ ದಿನ ಉಳಿಯೋದಿಲ್ಲ, ನನ್ನೊಂದು ಆಸೆ ಇದೆ ಈಡೇರಿಸ್ತೀಯಾ, ಹೀಗೆ ಯಾವಾಗಲೂ ಏನೇನೋ ಕೇಳ್ತಿದ್ರು ಸರ್. ಆದರೆ ನನ್ನ ಕೈಲಿ ಅವ್ರ ಕೊನೆ ಆಸೆನ ಈಡೇರ್ಸೋಕ್ಕಾಗಲಿಲ್ಲ ಸರ್ ಎಂದರು. ನಾನು, ಏನು ಆಸೆ ಇತ್ತು ಅವ್ರದ್ದು ಎಂದೆ. ಅಯ್ಯೋ, ಅವ್ರದ್ದು ಹುಚ್ಚ ಅಭಿಮಾನ ಸರ್. ಸಾಯೋದ್ರೊಳಗೆ ಅಣ್ಣವ್ರನ್ನ ಒಂದ್ಸರ್ತಿ ಆದರೂ ನೋಡಬೇಕು ಅಂತಿತ್ತು ಅವ್ರಿಗೆ. ಅವರನ್ನು ಮನೆಗೆ ಕರೆಸಿ ಊಟ ಹಾಕಬೇಕಂತೆ. ಅಲ್ಲ ಸರ್, ಅವೆಲ್ಲ ನಮ್ಮ ಕೈಲಿ ಎಲ್ಲ ಆಗತ್ತೆ ಹೇಳಿ. ನಾನು ನನ್ನ ಕೈಮೀರಿ ಪ್ರಯತ್ನ ಪಟ್ಟೆ ಸರ್, ಆದರೆ ನನ್ನ ಕೈಲಿ ಆಗಲಿಲ್ಲ. ಒಂದಿನ ಅಣ್ಣವ್ರ ಸತ್ತ ವಿಷಯ ತಿಳಿತು. ಬೆಂಗಳೂರೆಲ್ಲ ಹೊತ್ತು ಉರಿತಿತ್ತಂತೆ. ಎಲ್ಲರ ಬಾಯಲ್ಲೂ ಅಣ್ಣವ್ರ ಸತ್ತ ವಿಚಾರನೇ ಓಡಾಡ್ತಿತ್ತು. ಈ ವಿಷಯ ತಿಳಿದ ಕೂಡಲೇ ಅಪ್ಪ ನೋಡೋಕೆ ಅಂತ ಮನೆಗೆ ಹೋದೆ. ಅಪ್ಪ ಮಲಗಿದ್ರು. ಅಮ್ಮ ಅಡುಗೆ ಮನೆಯಿಂದಾನೇ ನನ್ನನ್ನು ಕರೆದ್ರು. ಅಡುಗೆ ಮನೆಗೆ ಹೋಗಿದ್ದೆ, ಕೇಬಲ್ ಕಿತ್ತಿದ್ದೀನಿ, ಮನೆಯಲ್ಲಿ ಅಣ್ಣವ್ರ ಸತ್ತ ವಿಚಾರ ಮಾತಾಡಬೇಡ, ಹೀಗೆ ಹೇಳಿದ್ರು ಸರ್. ಅಮ್ಮನ ಮಾತಿನಂತೆ ನಾನು ನಡ್ಕೊಂಡೆ.
ಇನ್ನೊಂದು ಸತಿ ಎಷ್ಟೋ ವಾರಗಳಾದರೂ ಅಪ್ಪನಿಗೆ ಅವರು ಸತ್ತ ವಿಷಯನೇ ತಿಳಿಸಲಿಲ್ಲ. ನಾನು ಒಂದಿನ ಅಪ್ಪಂಗೆ ತಿಂಡಿ ತಗೊಂಡು ರೂಮ್ಗೆ ಹೋದೆ. ಅಪ್ಪ ತೀರೋಗಿದ್ರು ಸರ್. ಬಿಡಿ ಸರ್, ನೀವು ತಿನ್ನಿ ಸರ್, ನಾನು ಸುಮ್ಮನೆ ಹಳೆದನ್ನೆಲ್ಲ ಕೆದಕ್ತೆ ಎಂದರು. ನಾನು ಅಲ್ಲ, ಅವರು ಕಡೆಯವರೆಗೂ ಅಣ್ಣವ್ರ ಸತ್ತ ವಿಷಯ ತಿಳಿಲೇ ಇಲ್ವಾ ಎಂದೆ. ಆತ, ಇಲ್ಲ ಸರ್, ಅಣ್ಣವ್ರನ್ನ ಅಪ್ಪನಿಗೆ ಭೇಟಿ ಮಾಡಿಸೋಕಂತೂ ಆಗಲಿಲ್ಲ. ಅವ್ರ ಸತ್ತ ವಿಷಯನೂ ಹೇಳಿ ಅಪ್ಪಂಗೆ ಇನ್ನೂ ನೋವು ಕೊಡೋದು ನನಗೆ ಇಷ್ಟ ಇರಲಿಲ್ಲ ಸರ್. ನಮ್ಮಪ್ಪನ ಪ್ರಕಾರ ಅಣ್ಣವ್ರು ಸತ್ತೇ ಇರಲಿಲ್ಲ ಸರ್, ಅವರಿನ್ನೂ ಬದುಕೇ ಇದ್ರು ಎಂದ. ಬಾಕ್ಸ್ ಆಫೀಸ್ನ ಬಳಿ ಸೇರಿದ್ದ ಜನ ಕೇಕೆ ಹಾಕಲು ಪ್ರಾರಂಭಿಸಿದರು, ಟಿಕೆಟ್ ಕೊಡಲು ಶುರು ಮಾಡಿದರೆಂದು ನಾನು ಮತ್ತು ಆ ವ್ಯಕ್ತಿ ತಟ್ಟೆ ಕಸದ ಬುಟ್ಟಿಯೊಳಗೆ ಹಾಕಿ ಕೈ ತೊಳೆದುಕೊಂಡು ನೂಕು ನುಗ್ಗಲಿಯಲ್ಲಿ ನಿಂತೆವು. ಟಿಕೆಟ್ ಪಡೆದು ಚಿತ್ರಮಂದಿರದ ಒಳಹೊಕ್ಕೆವು. ಕಸ್ತೂರಿ ನಿವಾಸ ತನ್ನ ಹೊಸ ಬಣ್ಣಗಳಿಂದ ತುಂಬಿಕೊಂಡು ಬೆಳ್ಳಿ ತೆರೆಯ ಮೇಲೆ ರಾರಾಜಿಸುತ್ತಿತ್ತು. ನಾನು ನನ್ನ ಪಕ್ಕದಲ್ಲಿ ಬಂದು ಕುಳಿತಿದ್ದ ಆ ವ್ಯಕ್ತಿಯನ್ನೇ ನೋಡುತ್ತಿದ್ದೆ. ಅವನು ಹೇಳಿದ ಮಾತು ನನ್ನನ್ನು ಕಾಡುತ್ತಿತ್ತು. ನಮ್ಮಪ್ಪನ ಪ್ರಕಾರ ಅಣ್ಣವರಿನ್ನೂ ಸತ್ತಿರಲಿಲ್ಲ ಸರ್. ಹೌದು, ಅಣ್ಣವರು ಸತ್ತಿಲ್ಲ. ಹೀಗೆ ಲಕ್ಷಾಂತರ ಅಭಿಮಾನಿಗಳ ಬದುಕಲ್ಲಿ ಮರೆಯಲಾಗದ ಅದೆಷ್ಟೋ ಕಥೆಗಳಲ್ಲಿ ಜೀವಂತವಾಗಿದ್ದಾರೆ ಅನ್ನಿಸ್ತು. ಸಿನಿಮಾ ಮುಗಿದು ಟಾಕೀಸ್ನಿಂದ ಹೊರಬರುವಾಗ ಎಕ್ಸಿಟ್ ಡೋರ್ ಬಳಿ ಆ ವ್ಯಕ್ತಿಯ ಜೇಬಿನಿಂದ ಎರಡು ಮೂರು ಕಾರ್ಡ್ಗಳು ಮತ್ತು ಹಣ ಬಿತ್ತು. ನಾನು ತೆಗೆದು ಅವನ ಕೈಲಿಟ್ಟೆ. ಕತ್ತಲಲ್ಲಿ ಆ ಕಾರ್ಡೊಂದರ ಮೇಲೆ ಕಣ್ಣಿನ ಚಿಹ್ನೆ ಮಾತ್ರ ಕಂಡಿತು. ಅವನು ಅದನ್ನು ಪಡೆದು, ನೇತ್ರದಾನಕ್ಕೆ ಹೆಸರು ಕೊಟ್ಟಿದ್ದೀನಿ ಸರ್, ಅದ್ರ ಕಾರ್ಡ್ ಇದು ಎಂದ. ನನ್ನಲ್ಲಿ ಅದೇನೋ ಒಂದು ರೀತಿಯ ವಿದ್ಯುತ್ ಹರಿದಂತಾಯಿತು. ಎಕ್ಸಿಟ್ ಡೋರ್ ಬಳಿಯೇ ನಿಂತು ಅವನ ಕೈ ಕುಲುಕಿ, ನಾನಿಷ್ಟು ದಿನ ಕೇವಲ ಅಣ್ಣೋರ ಅಭಿಮಾನಿಯಾಗಿದ್ದೆ, ಇವತ್ತಿಂದ ಅಣ್ಣೋರ ಅಭಿಮಾನಿಯೊಬ್ಬರ ಅಭಿಮಾನಿಯಾಗಿದ್ದೀನಿ, ಖುಷಿಯಾಯ್ತು ನೀವು ಸಿಕ್ಕಿದ್ದು ಎಂದೆ. ಅಯ್ಯೋ ನೀವೊಳ್ಳೆ ಸರ್ ಎಂದು ನಕ್ಕರು. ನಿಮ್ಮ ಹೆಸರೇನು ಎಂದೆ. ಅವರು ಹೆಸರು ಹೇಳುವ ಅಷ್ಟರಲ್ಲಿ ಹೊರಗಿನ ಆರ್ಭಟದ ಸದ್ದು, ತಮಟೆಯ ಸದ್ದು ಮತ್ತೆ ಟಾಕೀಸ್ ಹೊರಗಿನ ನೂಕು ನುಗ್ಗಲಿಯಲ್ಲಿ ಅವರು ಏನೋ ಹೇಳಿದ್ದು ಕೇಳಿಸಲೇ ಇದೆ. ಹಾಗೆ ತುಸು ಮುಂದೆ ಸರಿದಂತೆ ಅವರೂ ಕಾಣಲಿಲ್ಲ. ಹೆಗಲ ಮೇಲೆ ಪಾರಿವಾಳ, ಮುಗ್ಧ ಮಗುವಿನ ಶುದ್ಧ ನಗುವಿದ್ದ ರಾಜಕುಮಾರ್ರವರ ಕಟೌಟನ್ನೇ ಎವೆಯಿಕ್ಕದೆ ನೋಡುತ್ತಾ ಟಾಕೀಸ್ ಗೇಟ್ನಿಂದ ಹೊರಬಂದೆ.